ನೆಲಮಾಳಿಗೆ ಇರ್ತಕ್ಕಂಥ ಜಾಗ ಇದು. ನೋಡೋದಕ್ಕೆ ಯಾವುದೇ ನೆಲ ಕಂಡಂಗೆ ಆಗುತ್ತೆ, ಬಟ್ ಕೆಳಗಡೆ ದೊಡ್ಡ ಸಾಮ್ರಾಜ್ಯನೇ ಇದೆ. ಆ ತರ ಉದಾಹರಣೆಗಳು ಇಲ್ಲಿ ನಡೆಯಿದಾವ ನಡೆದಾವ ಮಕ್ಳು ಆಗದೆ ಇರೋರ್ಗು ಕೂಡ ಮಕ್ಳು ಆಗಿದಾವೆ. ನೀರ್ ಕುಡಿದ್ಮೇಲೆ ಈ ಒಂದು ಕಿಂಡಿಯಲ್ಲಿ ಎಕ್ಸಿಟ್ ಆಗೋದು ತುಂಬಾ ಕಷ್ಟ. ತೆಳಗಿದ್ರೆ ಪರವಾಗಿಲ್ಲ, ದಪ್ಪ ಇದ್ರೆ ದೇವ್ರಣ ಆಗಲ್ಲ. ಹಿಂಗ್ ಬಗ್ಗೆ ಬರ್ಬೇಕು. ಫ್ರೆಂಡ್ಸ್ ಇಲ್ಲಿ ಕುದುರೆ ಕಟ್ಟ ಮನೆ ಇದೆ ಅಂತ ನೋಡಿ. ಆವಿನ ಉತ್ತ ಇರೋದು ಇಲ್ಲಿ. ಆವಿನ ಉತ್ತ ಇದೆ. ಏಳು ಸರ್ಪ ಮಧ್ಯನೇಶ್ವರ ತಲೆಮೆಗಳಿದ್ದಲ್ಲ, ಏಳು ಸರ್ಪ ಆವಿನ ಉತ್ತು ಇಲ್ಲಿ ಇರೋದು. ಕುದುರೆ ಕಟ್ಟೆ ಮನೆ ಇಲ್ಲಿ, ಈ ಕಡೆಗೆ ಹೋಗ್ಬೇಕು. ಈ ಕಡೆಗೆ ಬಾವಿ ಇದೆ, ಇಲ್ಲೊಂದಿದೆ ಗವಿ. ಹಲೋ ಅಂಡ್ ತಮಸ್, ವೆಲ್ಕಮ್ ಟು ನನ್ ಡ್ರೀಮ್ ಜರ್ನಿಗೆ. ಇವತ್ತು ನಾವು ಬಂದಿದ್ದೀವಿ ಹರಪನಹಳ್ಳಿಯ ತಾಲೂಕಿನ ಕೂಲಹಳ್ಳಿ ಎಂಬ ಗ್ರಾಮಕ್ಕೆ, ಅಲ್ಲಿನ ಒಂದು ಪವಾಡ ಜಾಗಕ್ಕೆ. ಆ ಜಾಗ ಯಾವುದು ಅಂತಂದರೆ ಶ್ರೀ ಮದ್ದಾನೇಶ್ವರ ದೇವಸ್ಥಾನ, ಶ್ರೀ ಮದ್ದಾನೇಶ್ವರ ಮಠ. ಈ ಒಂದು ಮಠದಲ್ಲಿ ತುಂಬಾನೇ ಪುರಾತನ ಕಾಲದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಸಿಕ್ಕಾಪಟ್ಟೆ ಸುರಂಗಗಳನ್ನ ಗವಿಗಳನ್ನ ನಿರ್ಮಿಸಿದ್ರು. ಸೊ ಹಂಗಾಗ್ಬಿಟ್ಟು ಈ ಒಂದು ಸ್ಥಳ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ನನ್ನ ಹೆಸರು ಅಭಿಷೇಕ್ ಅಂತ. ಕುಳ್ಳಳ್ಳಿ ಗೋಣಿಮಶೇಶ್ವರ ಪವಾಡ ಪುರುಷರ್ ಅಂತವ್ರು. ಒಳಗಡೆ ಗವಿ ಇದೆ, ಮತ್ತೆ ಆಮೇಲೆ ಕಡೆ ಮುಂದೆ ಪಾತಾಳ ಗಂಗೆ ಅಂತ ಇದೆ, ಆಮೇಲೆ ಒಕ್ಕಳಿ ಗುಣಿ ಅಂತ ಇದೆ. ತೀರಾಯಿ 3 ದಿವಸಕ್ಕೆ ಅವ್ರು ಯಾರನ್ನೂ ಒಳಗಡೆ ಬಿಡಲ್ಲ ಇಲ್ಲಿ ಗವಿಗೆ. ಒಕ್ಕಳಿ ಗುಣಿ ಈಗಾದ್ರೆ 12 ಶತಮಾನದಲ್ಲಿ 21ನೇ ಶತಮಾನದಲ್ಲಿ 5 ಮಂದಿ ಪಂಚಾಂಗಣಿದೀಶ್ವರು ಒಕ್ಕಳಾಡ್ತಾರೆ ಅಲ್ಲಿ. ಆಮೇಲೆ ಮಧ್ಯಾಹ್ನೇಶ್ವರ ಅಲ್ಲಿ ಒಳಗಡೆ ಜೀವಂತ ಸಮಯದಾಗಿದ್ದಿದೆ. ಅಲ್ಲಿ ಏನು ಬೆಳಕೆಂದು ಪ್ರತಿಯೊಂದು 3 ತಿಂಗಳ 3 ವರ್ಷದೊಳಗೆ ಪ್ರತಿಯೊಂದು ನೆರವೇರುತ್ತೆ ಅಲ್ಲಿ. ಒಂದ ದಿನದಲ್ಲೇ ಕಟ್ತಿರೋದು. ಇನ್ನು ಹೈಟ್ ಹೋಗುತ್ತೆ. ಒಬ್ಬ ಮನುಷ್ಯ ಶರಣರು ಕಟ್ಟಕರ ಒಬ್ಬ ಮನುಷ್ಯ ಹೊರಗಡೆ ಬಂದಂತೆ ಅಲ್ಲಿಗೆ ಇದು ಸ್ಟಾಪ್ ಆಗಿದೆ. ಇದನ್ನು ಆ ದೇವಸ್ಥಾನ ಇದೆಲ್ಲ ಒಂದ ದಿವಸದಲ್ಲಿ ಕಟ್ಟಿರೋದು. ಬಸಲಿಂಗಜ್ಜ ಅಂತ ಬರ್ತಾರೆ ಅವ್ರು ಮಾತ್ರ ಇವ್ರಿಗೆ ಗೊತ್ತಂತೆ. ಅವ್ರಿಗಿನ ಅಜ್ಜ ಮುತ್ತಜ್ಜ ಅವರು ಮದ್ದಾನೇಶ್ವರ ಸ್ವಾಮಿಗಳಾಗಿರ್ತಾರಂತೆ. 11 ಕೆಜಿ ತೂಕ ಇದೆ ಗುರು, ಸುಮ್ಮನೆ ಅಲ್ಲ. ಇದನ್ನ ಹೆಂಗಪ್ಪ ಯೂಸ್ ಮಾಡ್ತಾವ್ರೆ, ಎತ್ತಕ್ಕೆ ತಿನ್ಕಾಡ್ಬೇಕು ನಾವು. ಮದ್ದಾನೇಶ್ವರ ಪವಾಡ ಪುರುಷ ಅವರ ಬಂದೂಕು ಇದೇನಾ ಟ್ರಿಗರ್ ಫ್ರೆಂಡ್ಸ್? ಇದು ಟ್ರಿಗರ್. ಇದು KGF ಅಲ್ಲಿ ದೊಡ್ಡಮ್ಮ ನೋಡಿದ್ರಲ್ಲ, ಇದು ಅವ್ರ ಅಮ್ಮ. ಇಲ್ಲೇ ಹೋದ್ರೆ ಪಾತಾಳ ಗಂಗೆ ಸಿಗೋದು. ಫ್ರೆಂಡ್ಸ್, ಪಾತಾಳ ಗಂಗೆ ಬಗ್ಗೆ ಹೇಳಿದ್ನಲ್ಲ, ಪಾತಾಳ ಗಂಗೆಯಲ್ಲಿ ನೀರು ಕುಡಿದ್ರೆ ನಿಮಗಿರೋ ಬರೋ ರೋಗಗಳೆಲ್ಲ, ರೋಗ ರುಜಿನಿಗಳೆಲ್ಲ ವಾಸಿ ಆಗ್ತವೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ನಂಬಿಕೆ. ಸೊ ಆ ನೀರನ್ನ ನಾವು ಕುಡಿದು ಟ್ರೈ ಮಾಡೋಣ, ನಮಗೂ ಇರೋ ಅಲ್ಪ ಸ್ವಲ್ಪ ರೋಗ ಎಲ್ಲ ಕಿತ್ಕೊಂಡು ಹೋಗ್ಲಿ. ಬನ್ನಿ ಒಳಗಡೆ ಹೋಗೋಣ. ಬೆಳಕಿಲ್ವ ಒಳಗಡೆ? ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ. ಬೆಳ್ಕಂತ ಬರಪ್ಪ, ರೂಟ್ ಎಲ್ಲಿ ಇದಾವೆ ಅನ್ಕತ್ತೆ? ನಾವು ಸ್ಟಾರ್ಟಿಂಗ್ ಬಂದಿರೋ ಜಾಗ ಇದು ಎಂಟ್ರೆನ್ಸ್. ನಾವು ಈ ತರ ಬಂದು ಬಲಗಡೆ ಏನಾದ್ರು ನಾವು ಟರ್ನ್ ತಗೊಂಡ್ರೆ ಕುದುರೆ ಕಟ್ಟೋ ಜಾಗ ಸಿಗುತ್ತೆ. ಆಗಿನ ಕಾಲದಲ್ಲಿ ಇಂಥ ಗುಹೆಯಲ್ಲೂ ಕುದುರೆ ಕಟ್ತಿದ್ರು ಅಂದ್ರೆ ನೀವು ನಂಬಕ್ಕಿಲ್ಲ. ಸ್ವಲ್ಪ ಆವಿನ ಉತ್ತ ಇರೋದು ಇದಲ್ಲಿ. ಆವಿನ ಉತ್ತ ಇದೆ. 7 ಸರ್ಪ ಮಧ್ಯನೇಶ್ವರ ತಲೆಮೆಗಳಿದ್ದಲ್ಲ, 7 ಸರ್ಪ ಆವಿನ ಉತ್ತು ಇಲ್ಲೇ ಇರೋದು. ಕುದುರೆ ಕಟ್ಟೆ ಮನೆ ಇಲ್ಲಿ, ಈ ಕಡೆಗೆ ಹೋಗ್ಬೇಕು. ಈ ಕಡೆಗೆ ಬಾವಿ ಇದೆ, ಕೊಡಿಲ್ಲ ಹೋಗ್ಬರಣ. ಬಟ್ ಈ ಕಡೆಗೆ ಹೋಗ್ಬೇಕು. ಈ ಕಡೆಗೆ ಹೋಗ್ಬೇಕಾ? ತಿರ್ಸ್ಕೊಳ್ಳಿ. ಇಲ್ಲಿ ಕುದುರೆ ಕಟ್ಟೋ ಮನೆ ಇದೆ ಅಂತೆ, ಹಾಗೆ ಆವಿನ 7 ಅಡಿ ಸರ್ಪದ ಆವಿಂದು ಉತ್ತನೂ ಇದೆ ಅಂತೆ. ಇವಾಗ್ಲೇ ಹೋಗಕ್ಕೆ ಇಲ್ಲಿ ಬಿಡ್ತಾ ಇಲ್ಲ, ಇದು ಈ ತರ ಹೋಗ್ಬಿಟ್ಟು ಹಿಂಗೆ ಬರೋಣ ಅಂತ ಹೇಳ್ತಿದ್ದಾರೆ. ಬರೀ ಹಿಂಗೆ ಹೋಗ್ಬಿಟ್ಟು ಬರೋಣ. ಫುಲ್ ಸೆಕೆ, ಅಬ್ಬಾಬಾ ಸೆಕೆ ಇದೆ. ಎಲ್ಲ 12ನೇ ಶತಮಾನದ ಇದು. ಅಲ್ಲ, ಇದನ್ನ ಕಟ್ಸಿರೋ ಕಾರಣ ಏನು? ರಾಜ ಸೋಮಶೇಖರ ಅವರ ಅರಮನೆ ಇದು.
ಇದೈತಲ್ಲ ಶಾಲೆ ಪಾಠಶಾಲೆ ಅಂತ ಇದು ಪಾಠಶಾಲೆ ಪಾಠಶಾಲೆ ನಮಗೆ ಹಿಂಗ್ ಇಲ್ಲಿ ಯಾರು ಏನಾರ ಬರ್ದಿದಾರೆ ಹೇಳ್ತೀನಿ ತಿಳ್ರಿ ಎಲ್ಲ ಮಾಹಿತಿ ಹೇಳಿ ಇದು ಪಾಠಶಾಲೆ ಅಂತ 12 ಶತಮಾನದ ಇಲ್ಲಿ ಗೋಣವಿಶೇಶ್ವರ ಕುಂತು ಅಲ್ಲಿ ಸಿಲಿಂಡ್ರಿ ಪಾಠ ಮಾಡ್ತಿದ್ರ ಅದೆಲ್ಲ ಸರೆಂಡ್ರ್ ಕೂತ್ಕೊತಿದ್ರ ಇಲ್ಲಿ ಬೆರಳಲ್ಲೇ ಮಾಡ್ತದ ಗುಣವಿಶೇಶ್ವರ ಇಲ್ಲೇ ಮರಳಾಕಿ ಅವ್ರ ಗುಣವಿಶೇಶ್ವರ ಅಲ್ಲಿ ಏನ್ ಬರ್ತಿದ್ರ ಇಲ್ಲೆಲ್ಲ ಹಿಂಗ್ ಮರಳಲ್ಲಿ ಬರೀತಿದ್ರ ಸಿಲಿಂಡ್ರಿಗೆಲ್ಲ ನೀವೇ ಬೆಳಿಗ್ಗೆ ಪ್ರತಿ ಒಂದು 3 ತಿಂಗಳ 3 ದಿವಸಗಳಿಗೆ ಪ್ರತಿ ಒಂದು ನೀರು ಕಾಯಿನ ಆಗಿರ್ಲಿ ಮಕ್ಕಳದು ಪಾಲ ಇರ್ಲಿ ಪ್ರತಿ ಒಂದು ನಿಮ್ ದೇಹ ಸಮಸ್ಯಿದ್ರು ಪ್ರತಿ ಒಂದು ನೀರು ಬಿಡುತ್ತೆ ಇಲ್ಲಿ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗ್ಲಿ ಬಡವ್ರು ಮಕ್ಕಳನ್ನು ಬೆಳೆಸ್ಲಿ ಫ್ರೆಂಡ್ಸ್ ಇಲ್ಲಿರೋ ಕಲ್ಲು ಎಷ್ಟು ವಿಸ್ಮಯಕಾರಿ ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕೇಳಿ 12 ವರ್ಷಕ್ಕೊಮ್ಮೆ 4 ಇಂಚು ಬೆಳೆಯುತ್ತಂತೆ ನೀವು ಸಡನ್ನಾಗಿ ನೋಡ್ಬೋದು ಇಲ್ಲಿ ಗೊಣಬಸವೇಶ್ವರ ಕುತ್ಕೊಳ್ಳೋಕ್ಕೆ ಸಾಧ್ಯನಾ ಚಾನ್ಸ ಇಲ್ಲ ಅಂತ ಅನಿಸುತ್ತೆ ತಲೆಗೆ ಬಡಿಯುತ್ತೆ ಆದರೆ ಇಲ್ಲಿರೋ ಕಲ್ಲು 12 ವರ್ಷಕ್ಕೆ ಒಮ್ಮೆ 4 ಇಂಚು ಬೆಳೆಯುತ್ತಂತೆ ಆಮೇಲೆ ಮನೆ ಮಾದರು ಬಂದು ಇದನ್ನು ಕುಡುಗೋಲಿಂದ ಕಡಿದು ಮತ್ತೆ ಲೆವೆಲ್ ಮಾಡ್ತಾರಂತೆ ಬನ್ನಿ ಮತ್ತೆ ಮುಂದಕ್ಕೆ ಹೋಗೋಣ ಪಾತಾಳ ಗಂಗೆನ ನೋಡ್ಕೊಂಬರೋಣ ಗರಡಿ ಮನೆನಾ ಅಂದ್ರೆ ಕುಸ್ತಿ ಆಡ್ತಾರಲ್ಲ ಸರ್ ಫ್ರೆಂಡ್ಸ್ ಇದು ಗರಡೆ ಮನೆ ಪೈಲ್ವಾನ್ರ ಮನೆ ಇಲ್ಲೊಂದಿದೆ ಗವಿ ಯಾವ್ದು ಇದೊಂದು ಗರಡಿ ಮನೆ ಇದೇನಂದ್ರೆ ಫ್ರೆಂಡ್ಸ್ ಶ್ರೀ ಗೋಣವಿಶೇಶ್ವರ ಗೋಣವಿಶೇಶ್ವರ ಅಂತ ಹೆಸರು ಯಾಕೆ ಬಂತಂದ್ರೆ ಇದು ಚಿಟ್ಟೆರೆ ಶಿವನಯ್ಯ ಗೋಣವಿಶೇಶ್ವರ ಸ್ವಾದರಳಿಯಮ್ಮ ಅವರು ಕುಸ್ತಿ ಪಂದ್ಯ ಬಿದ್ದಿರುತ್ತೆ ಅವರಿಬ್ಬರದ ನಡುವೆ ಅಲ್ಲಿ ಗೋಣವಿಶೇಶ್ವರ ಗೆಲ್ತಾನೆ ಚಿಟ್ಟೆರೆ ಶಿವನಯ್ಯ ಸೋಲ್ತಾನೆ ಗೋಣವಿಶೇಶ್ವರ ಹಳೆಯ ಮಾವ ಮಾವನ ಮೇಲೆ ಗೆದ್ದ ಒಟ್ಟುರುಕ್ಕಲಿಂದ ಚಿಟ್ಟೆರೆ ಶಿವನಯ್ಯ ಗೋಣಿಸಪ್ಪನ ಕಣಕ ಕಾರ್ ಪುಡಿ ಉಪ್ಪು ಹಾಕಿ ಕಣಕ ಗೋಣಿಚೀಲ ಕಟ್ಟೆ ಹಾಕ್ತಾನೆ ಇಲ್ಲಿ ಅರ್ಪಮಳೆ ಹತ್ರ ಹರಿಹರ ರೋಡ್ ಕೆರೆ ಇದೆಲ್ಲ ಆ ಗೋಣಿಚೀಲ ಕಟ್ಟೆ ಹಾಕಿ ಗೋಣವಿಶೇಶ್ವರನ ಒಸಿತಾನೆ ಕೆರೆ ತುಂಬಿ ಕೋಡ ಬಿದ್ದಿರುತ್ತೆ ಗೋಣವಿಶೇಶ್ವರ ಮತ್ತೆ ಜೀವಂತ ಸಣ್ಣ ಬದುಕ್ಬೇಕಲ್ಲ ಗೋಣಿಚೀಲ ಕಟ್ಟೆ ಹಾಕಿದ್ಕ ಎದ್ದು ಬರ್ತಾನೆ ಗೋಣಿಚೀಲಿಂದ ಬದುಕಿ ಬರ್ತಾನೆ ಈ ಜೋಡ್ಕೊಂಡು ಅದಕ್ಕ ಗೋಣಿಚೀಲ ಎದ್ದು ಬಂದ್ಕ ಶ್ರೀ ಗೋಣಿ ಬಸವೇಶ್ವರ ಅಂತ ಹೆಸರು ಬಂದಿದೆ ಅದಕ್ಕೂ ಮುಂಚೆ ಏನಿತ್ತು ಅವ್ರ ಹೆಸರು ಅದಕ್ಕೂ ಮುಂಚೆ ಬಸವೇಶ್ವರ ಅಷ್ಟೇ ಅದಕ್ಕೆ ಗೋಣಿ ಬಸವೇಶ್ವರ ಅಂತ ಹೆಸರು ಬಂದಿದೆ ಇದರಲ್ಲಿ ಕುಸ್ತಿ ಆಡಿದ್ರು ಫಸ್ಟ್ ಗೆ ತಲೆ ಬಡಲ್ಲ ಅಲ್ದ್ರ ಫಸ್ಟ್ ಗೆ ದೇವಸ್ಥಾನ ಇತ್ತಲ್ಲ ಟೆಂಪಲ್ ಅಷ್ಟ ಟೈಟ್ ಇತ್ತದ ಮಣ್ಣು ಬಿದ್ದು ಬಿದ್ದು ಅಡ್ಡಾಡಿ ಅಡ್ಡಾಡಿ ಹಿಂಗಾಗಿದೆ ಅಷ್ಟೇ ಅದು ಇಂಥವು ಇಲ್ಲಿ ನಮ್ ದೇವಸ್ಥಾನದಲ್ಲಿ 771 ಕಂಬಗಳಿವೆ ಇಲ್ಲಿ ಇಲ್ಲೇ ಇದಾವ ಎಲ್ಲ ಸೇರಿ ಇಲ್ಲೇ 771 ಕಂಬಗಳಿವೆ ಬನ್ನಿ ಮುಂದಕ್ಕೆ ನೆಕ್ಸ್ಟ್ ಇದು ನೆಕ್ಸ್ಟ್ ಬರೋದು ಓಕಳಿ ಗುಣಿ ಅಂತ ಇದು ಓಕಳಿ ಗುಣಿ ಓಕಳಿ ಐದು ಮಂದಿ ಪಂಚಾಂಗಣೇಶ್ವರ ಒಕ್ಕಡೆ ಗುರುನಾಗ ಹಿರಿಯರ್ ಅಂದ್ರೆ ಕೊಟ್ಟೂರೇಶ್ವರ ಗುರು ಕೊಟ್ಟೂರೇಶ್ವರ ಕೊಟ್ಟೂರು ನಾಗ್ನಟಿ ತಿಪ್ಪೇದ್ರ ಸ್ವಾಮಿ ಅರ್ಪಮಳ್ಳಿ ಕೆಂಪಯ್ಯ ಅಸಿಕೇರಿ ಕೋಲಶಾಂತೇಶ್ವರ ಕುಳ್ಳಳ್ಳಿ ಮಧ್ಯನೇಶ್ವರ ಇವರೈದು ಮಂದಿ ಪಂಚಾಂಗಣೇಶ್ವರರು ಕೈಲಾಸದಿಂದ ಭೂಲೋಕಕ್ಕೆ ಬಂದರೆ ಇವರೈದು ಮಂದಿ ಇದು ಮಾರ್ಚ್ ತಿಂಗಳಿಗೆ ತೇರಾಗುತ್ತೆ ತೇರಾಗಿ 3 ದಿನಕ್ಕೆ ಒಳಗಡೆ ಯಾರನ್ನು ಬಿಡಲ್ಲ ಇಲ್ಲಿ ತೇರಾಗಿ 3 ದಿವಸಕ್ಕೆ ಇದು 12 ಶತಮಾನದ 21ನೇ ಶತಮಾನ ಅಲ್ಲ ಈಗಾದ್ರೂ ತೇರಾಗಿ 3 ದಿವಸಕ್ಕೆ ಚಂದ್ರ ಭಂಡಾರ ಹೂ ಈಗಾದ್ರೂ ಬಿದ್ದಿರುತ್ತೆ ಇಲ್ಲಿ ದೇವ್ರು ಈಗಾದ್ರೂ ಹೋಗ್ತಾರೆ ಅಂದ್ರೆ ತೇರಾಗಿ 3 ದಿನದೊಳಗಡೆ ದೇವ್ರುಗಳು ಇಲ್ಲಿ ದೇವ್ರು ಇಲ್ಲೇ ಆಡ್ತಾರೆ ಪಂಚ ಗಣಾಧೀಶ್ವರ ಬರ್ತಾರೆ ಗವಿ ಒಳಗಡೆ ಯಾರನ್ನು ಬಿಡಲ್ಲ ಈಗಾದ್ರೂ 12 ಶತಮಾನದ 21ನೇ ಶತಮಾನ ಈಗಾದ್ರೆ ಚಂದ್ರ ಭಂಡಾರ ಹೂ ಈಗಾದ್ರೂ ಬಿದ್ದಿರುತ್ತೆ ಚಂದ್ರ ಭಂಡಾರ ಹೂ ಈಗಾದ್ರೂ ಬಿದ್ದಿರುತ್ತೆ ಅದನ್ನ ತಗೊಂಡ್ ಹೋಗಿ ನಾವ್ ಮೇಲೆ ಒಳಗಡೆ ಹೋಗ್ಲೇ ಆಡ್ತೀವಿ ಇದು ಗೊತ್ತಿದ್ರೆ ತುಳಿದ್ರೆ
ಮೂರ್ ತಿಂಗಳು ಹೊಟ್ಟಿನಾಗುತ್ತೆ, ಗೊತ್ತಿಲ್ಲದ ತುಳಿದ್ರೆ ಏನಾಗಲ್ಲ. ಇದು ಶ್ರೀ ಮಧ್ಯಾಹ್ನೇಶ್ವರ ಟೆಂಪಲ್. ಈಗ ಕೈ ಮುಗಿದು ಬಂದ್ರಲ್ಲ ಅವ್ರು ಇಲ್ಲೇ ಜೀವಂತ ಸಮಾಧಿ ಆಗಿರೋದು. ಅವರು ಜೀವಂತ ಸಮಾಧಿ ಮಾಡಿರೋದು ಇಲ್ಲೇ ಅವ್ರನ್ನ. ಇದು ಇದೈತರ ಕಲ್ ಬಂಡಿ, ಇದ್ರ ಮ್ಯಾಲ್ಗಡೆ ಮೂರ್ತಿ ಇರೋದು. ಈಗ ಮೂರ್ತಿ ಅದ್ರ ಮೇಲ್ಗಡೆ ಇಲ್ಲಿ ಕೈ ಮುಗಿದು ಬಂದ್ರಲ್ಲ, ಕುಡ್ಗಾಲ್ ಎತ್ ಬಂದ್ರಲ್ಲ, ಅವ್ರ ಮಧ್ಯಾಹ್ನೇಶ್ವರ ಇಲ್ಲೇ ಜೀವಂತ ಸಮಾಧಿ ಮಾಡಿರೋದು ಅವ್ರನ್ನ. ಇದ್ರ ಮ್ಯಾಗ ಅವ್ರ ಮೂರ್ತಿ ಇರೋದು ಕಟ್ಟಿರೋದು, ಅದ್ರ ಅವ್ರ ಮೂರ್ತಿಡಿಗೆ ಬಾವಿ ಇರೋದು. ಹೌದಾ? ಹಾ, ಇದು ಪಾತಾಳ ಗಂಗೆ ಅಂತ. ಇದು ನೀವ್ ಪ್ರತಿಯೊಂದು ಏನ್ ಬೇಡಿಕೆ ಅಂದ್ರು ಪ್ರತಿಯೊಂದು ನೆರವೇರುತ್ತೆ ಇಲ್ಲಿ. ಏನ್ ಬೇಡಿಕೆ ಅಂದ್ರು ಪ್ರತಿಯೊಂದು ನೆರವೇರುತ್ತೆ. ಸಕ್ಸಸ್ ಆಗಿ ಮೇಲೆ ಹಸುರ್ ಜಕ್ಕಿಟ್ಟು ಹಸುರ್ ಬಳಿ ಉಡೇಕಿ ಸಮಾನ ತಂದು ಒಬ್ಬರು ಸ್ವಾಮಿಯರ್ ಕಡ್ಕೊಂಡ್ಬಂದು ಅಭಿಷೇಕ ಮಾಡಿಸ್ಬೇಕು ಇಲ್ಲಿ. ಇಲ್ಲಿ ಮಾಡಿಸಿದಾರೆ ನೋಡ್ರಿ, ಸಕ್ಸಸ್ ಆಗಿರೋ ಆಗಿರೋಕೆ ಹಸುರ್ ಜಕ್ಕಿಟ್ಟು ಇಲ್ಲ ಸಕ್ಸಸ್ ಆಗಿರೋ ಯಾರು ತಂದಿರಲ್ಲ ಇಲ್ಲಿ. ಇದು ಪ್ರತಿಯೊಂದು ಸಕ್ಸಸ್ ಆಗಿರೋಕೆ ಹಸುರ್ ಜಕ್ಕಿಟ್ಟು ಹಸುರ್ ಬಳಿ ಉಡೇಕಿ ಸಮಾನ ತಂದು ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿ ಹೋಗ್ಬೇಕು ಇಲ್ಲಿ. ಒಂದು ವರ್ಷದಲ್ಲಿ ಜಡಿ ಬಂತು ಇದು ಗಂಗಮ್ಮಗ. ಇದು ಏಳು ಸರ್ಪ ಆವಿನ ಹೆಜ್ಜೆ ಇದು. ಏಳು ಸರ್ಪ ಆವಿನ ಹೆಜ್ಜೆ ಇದು. ಅದು ಹೋಯ್ತಲ್ಲ ಕಂಡ್ರ ಸ್ವಂತ ನೀವು ಫ್ರೆಂಡ್ ಆಗ್ಲಿ, ಅಕ್ಕ ಆಗ್ಲಿ, ನಿಮ್ಮ ಅಪ್ಪಾಜಿ ಆಗ್ಲಿ, ನಿಮ್ಮ ಅಮ್ಮ ಆಗ್ಲಿ, ಯಾರಿದ್ರಿಗೆ ಬಾಯ್ಬಿಡ್ಬಾರ್ದು. ಬಾಯ್ ಬಿಟ್ರೆ ನೀವೆಷ್ಟು ಈಗ ಈ ಆ ಮಟ್ಟಕ್ಕೆ ಇದ್ರಲ್ಲ ಅದ್ರಕ್ಕಿಂತ ಕೀಳ್ಮಟ್ಟಕ್ಕೆ ಆಗ್ತಿರ ಹೊರತು ಉದ್ದಾರ ಆಗಲ್ಲ. ಯಾರಿದ್ರಿಗೆ ಶೇರ್ ಮಾಡಬಾರ್ದು, ಶೇರ್ ಮಾಡಿಲ್ಲ ಅಂದ್ರೆ ನೀವು ಬಹಳ ಶ್ರೀಮಂತ ಆಗ್ತೀರ. ಒಳಗಡೆ ಪಾತಾಳ ಗಂಗೆ ಇದೆ, ಪಾತಾಳ ಗಂಗೆ ಮುಟ್ಬೇಕು ನೀರು. ಬರ್ರಿ ಫ್ರೆಂಡ್ಸ್, ಪಾತಾಳ ಗಂಗೆಗೆ ಹೋಗ್ತಾ ಇದೀವಿ, ಬನ್ನಿ ನೋಡ್ಕೊಂಬರೋಣ. ಪಾತಾಳ ಗಂಗೆ ಇದು. ಅಲ್ಲಿ ಹೆಸರು ಬಿಡ್ತಿರಲ್ಲ, ಇಲ್ಲಿ ಬೆಡಿಕೆ ನಿಮ್ದೇನು ಮೂರು ಬುಕ್ಸಿ ನೀರು ಕುಡಿದು ಇಲ್ಲಿ ಬೆಡಿಕೆ ಅಂಬೇಕು. ಇದು ಎಲ್ಲಿ ಅಂದ್ರ ತುಂಗಾಭದ್ರ ಹಂಪೆ ಇದಲ್ಲ ಅಲ್ಲಿಗೆ ಟಚ್ ಇದೆ. ಅದು ತುಂಗಾಭದ್ರ ನದಿಗೆ ಟಚ್ ಇದೆ ಹಂಪೆ. ಇಲ್ಲಿ ನೀವು ಭಕ್ತಿಲಿಂದ ಏನು ನಿಮ್ಮಂಡ್ ಬಿಟ್ರೆ ಹಂಪಿಗೆ ಹೋಗಿ ಎದಲ್ತೆ ಇದು ತುಂಗಾಭದ್ರ ನದಿಗೆ. ನದಿ ನೀರು ಇದು ಟಚ್ ಆಗಿದೆ. ಬಸಿ ನೀರಲ್ಲ, ಇದು ಅಂತರ್ಜಲ. ಇದು ಅಂತರ್ಜಲ ಅಂದ್ರೆ ಮತ್ತೆ ಬಸಿ ನೀರೇ ಅದು. ಅಂದ್ರೆ ಮಳೆ ಬಂದಾಗ ಮಳೆ ಆಳ ಇದೆ ಅಲ್ಲಿ ಒಳಗಡೆ, 100 feet ಆಳ ಇದೆ ಅದು. ಇಲ್ಲಿ ಅಷ್ಟೇ ಹೆಂಗ್ ಕಾಣುತ್ತೆ, ಇದು ಒಂದೇ ಕಲ್ ಬಂಡಿ ಹೆಂಗಿದೆ ನೋಡ್ರಿ, ಸ್ಟ್ರೇಟ್ ಆಗಿ ಒಂದೇ ಕಲ್ ಬಂಡಿ ಇರೋದು. ಇಲ್ಲಿ ನೀರು ಕುಡಿಯಬಹುದು, ನೀರು ನಿಮ್ದೇ ಬೆಳಿಕ್ಕಿದ್ರ ಬಿಡಿಕೋದು ಇಲ್ಲಿ ಇಲ್ಲಂದ್ರೆ ನೀವು ಕುಡಿಯಿಲ್ಲ ಅಂದ್ರೆ ಚಿಮ್ಚಮ್ಮಕ್ಕ ಮೂರನೇ ಇಲ್ಲಿ. ಯಾಕಂದ್ರ ಪ್ರತಿದಿನ ಅಭಿಷೇಕ ನಡೀತಿ ಇಲ್ಲಿ. ಹಾ, ನೀವೇನ್ ಬೆಡ್ಕೊಂಡಿರ್ತಿರಲ್ಲ ಇಲ್ಲಿ ಕಾಣಿಕೆ ಇಟ್ಟು ಹೋಗ್ತಾರೆ. ಫ್ರೆಂಡ್ಸ್, ನೀರು ಸ್ವಲ್ಪ ಸ್ಮೆಲ್ ಇದಾವೆ, ಕುಡಿಯಕ್ ಯೋಗ್ಯನೋ ಇರುವಾಗ ಗೊತ್ತಿಲ್ಲ, ಆದ್ರೂ ಭಕ್ತಿಯಿಂದ ಕುಡಿದ್ರೆ ಏನು ಆಗಲ್ಲ ಅಂತ. ಏನಾಗಿಲ್ಲ ಇದುವರೆಗೆ, ಆದ್ರೂ ಇದು ಇವೇ ಸ್ಮೆಲ್ ಲೆಕ್ಕ ಅಲ್ಲ, ಇದಕ್ಕಿಂತ ಸ್ಮೆಲ್ ಪ್ರತಿಯೊಂದು ಅದೇ. ಆದ್ರೆ ಕುಡ್ದಿರೋದು ಈಗಾದ್ರೂ ಒಬ್ರಿಗೆ ಏನಾಗಿಲ್ಲ ಇಲ್ಲಿ. ಈ ನೀರೇ ಕುಡಿದ್ರು ಬೇಕಾದ್ರೆ ಕುಡಿತೀವಿ, ಯಾರಿಗೆ ಏನಾಗಿಲ್ಲ. ಪ್ರತಿಯೊಂದು ಮಕ್ಕಳ ಫಲ ಆಗಲಿ ಅಂದ್ರೆ ಮಕ್ಕಳ ಫಲ ಆಗುತ್ತೆ, ನಿಮ್ ನೌಕರಿ ಸಂಬಂಧ ಇದ್ರೆ ನೌಕರಿನಾಗುತ್ತೆ, ಮತ್ತ ನಿಮ್ದು ಏನ ಮದುವೆ ಸಮಸ್ಯೆ ಸಾಲದ ಬಾಧೆ ಪ್ರತಿಯೊಂದು ಇಲ್ಲಿ ಬೆಳಿಗ್ಗೆ ಅಂದ್ರೆ ಪ್ರತಿಯೊಂದು ನೆರವೇರುತ್ತೆ ಇಲ್ಲಿ. ಇಲ್ಲಿರೋ ನೀರು ಕುಡಿದ್ರೆ ಸರ್ವ ಸಮಸ್ಯೆಗೂ ರಾಮಬಾಣ ಅಂತ ನಮ್ಮ ಗೆಳೆಯರು ಹೇಳ್ತಿದ್ದಾರೆ. ಡೈಲಿ ಪೂಜೆ ನಡೆಯುತ್ತಂತಿದ್ರಲ್ಲ, ಅಭಿಷೇಕ ನಡೆಯುತ್ತಂತೆ, ಸೊ ಹಂಗಾಗ್ಬಿಟ್ಟು ಸ್ಮೆಲ್ ಇದಾವೆ ಅಷ್ಟೇ. ಈ ನೀರನ್ನ ಕುಡಿದ್ರೆ ಗೊತ್ತಲ್ಲ ಎಲ್ಲ ಸರ್ವ ಸಮಸ್ಯೆಗಳಿಗೂ ರಾಮಬಾಣ. ಬನ್ನಿ ಮುಂದಿನ ಸ್ಥಳಕ್ಕೆ ಹೋಗೋಣ, ಕುದುರೆ ಕಟ್ಟೋ ಸ್ಥಳಕ್ಕೆ ಹೋಗೋಣ. ಇದೇ ಗವಿಲಿಯೇ ಒಂದು ಕುದುರೆ ಕಟ್ಟೋ ಸ್ಥಳವನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಕುದುರೆ ಕಟ್ಟೋ ಮನೆಯಲ್ಲಿ ಮೈಸೂರು ಅರಮನೆ ಬಾಗಿಲೇ ಅವರು ಯಾವ ರೀತಿ ಇತ್ತು ಆ ರೀತಿನೇ ನಿರ್ಮಿಸಿದ್ದಾರೆ ಅಂತ. ಬನ್ನಿ ನೋಡ್ಕೊಂಬರೋಣ, ಕುದುರೆ ಕಟ್ಟೋ ಜಾಗಕ್ಕೆ ಹೋಗೋಣ.
ಬರ್ತಾ 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 ಫುಲ್ ಎಕ್ಸ್ಪ್ಯಾಂಡ್ ಆಗುತ್ತೆ ಗುಹೆ. ಆರಾಮ್ ನಿಂತ್ಕೊಂಡು ಕೂಡ ಹೋಗ್ಬೋದು. ಇದು ಆಂಜನೇಯನ ಗದಿಗೆ ಅಂತಪ್ಪ. ಇಲ್ಲಿ ನೀವೇನ್ ಬೆಳ್ಕೆಂದ್ರೆ ಒಂದ ಕೈಲಿ ಮೂರ್ ಸಲ ಅದಳುತ್ತೆ. ಹಿಂಗೆ ಒಂದ ಕೈಲಿ ಮೂರ್ ಸಲ ಅದಳುತ್ತೆ. ಒಂದ ಕೈಲಿ ಬೇಡ್ಕೊಂಡು ಸಕ್ಸಸ್ ಆಗುತ್ತೆ ಅಂತಂದ್ರೆ ಹಿಂಗ ಒಂದ ಕೈಲಿ ಅದಳುತ್ತೆ. ಆಗಲ್ಲ ಅಂದ್ರ ಎದಳದಿಲ್ಲ. ಇದು ನೋಡೋಣ. ನಮ್ಮಂತ ಬಡ ಯೂಟ್ಯೂಬರ್ಗಳನ್ನು ಜನ ಬೆಳೆಸ್ತಾರೆ ಅಂತ ಅಂದ್ರೆ ಇದು ಎದ್ದಳ್ಳಿ ಇಲ್ಲ ಎದ್ದಳಲ್ಲ ಗುರು. ಅಯ್ಯೋ, ಒಂದು ಎರಡು ಮೂರು. ಓಹೋ, ಸಕ್ಸಸ್ ಆಗುತ್ತಂತೆ ನೋಡ್ರಿ. ಒಳಗಡೆ ತರ್ತಲ್ಲ ಈ ಬಾಕ್ಲ ಇದೆಯಲ್ಲ ಅದು ಈಗ ಕ್ಲೋಸ್ ಮಾಡಿದಾರೆ. ಇದೆಲ್ಲ ಮೊದ್ಲು ಓಪನ್ ಇತ್ತು. ಮೊದ್ಲು ಓಪನ್ ಇತ್ತು. ಗುಣಿ ಬಸವೇಶ್ವರ ಭಿಕ್ಷೆ ಮಾಡ್ಕೊಂಬಂದು ಕುದುರೆಯಲ್ಲಿ ಭಿಕ್ಷೆ ಮಾಡ್ಕೊಂಬಂದು ಕುದುರೆ ಇಲ್ಲೇ ಕಟ್ತದ ಗುಣಿ ಬಸವೇಶ್ವರ. ಅವಾಗ ಅವಾಗೆಲ್ಲ ಗೋಣಿ ಬಸವೇಶ್ವರ ಇದು ಹುಲಿಗಳನ್ನ ವ್ಯವಸಾಯ ಮಾಡಿದ ಅಲ್ಲಿ ವ್ಯವಸಾಯ ಮಾಡಿದ್ರೆ ಈಗ ಭಕ್ತರ ಹತ್ರ ಇದಕ್ಕೆ ಹೋಗ್ಬೇಕಲ್ಲ ದವಸ ಧಾನ್ಯ ಇಸ್ಕೊಂಬರಕ್ಕೆ ಕಾಣಿಕೆ ಮಾಡ್ಕೊಂಬರ್ಕೋಕಾಣ. ಬಸ್ಸು ಬೈಕ್ ಸೈಕಲ್ ಯಾವ ಇದಿಲ್ಲ ಅವಾಗೆಲ್ಲ ಕುದುರೆಯಲ್ಲಿ ವ್ಯವಸಾಯ ಮಾಡ್ಕೊಂಬಂದು ಕುದುರೆ ಮಾತ್ರ ಇಲ್ಲೇ ಕಟ್ತಿದ್ರು. ಅವಾಗ ಮೈಸೂರು ಅರಮನೆ ಬ್ಲಾಕ್ ಇದ್ದಂಗೆ ಇತ್ತು. ಬಾಗ್ಲ ಇದಾ? ಅದು ಬ್ಲಾಕ್ ಮಾಡಿದಾರೆ ಈಗ. ಮೈಸೂರು ಅರಮನೆಯ ಬಾಗ್ಲಿದ್ದಂಗೆ ಇತ್ತು ಅಂತ ಅದು ಇವಾಗ ಬ್ಲಾಕ್ ಮಾಡಿದಾರೆ. ಇಲ್ಲಿ ಕುದುರೆಗಳನ್ನ ಕಟ್ಟೋ ಜಾಗ ಇದು, ಕಂಬ ಇದು, ಕುದುರೆಗಳನ್ನ ಕಟ್ತಾ ಇದ್ರಂತ. ಏಳು ಸರ್ಪದ ಆವಿನ ಹುತ್ತ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ. ಇದೇ ಇವಾಗ ಇದು ಇಲ್ಲಿ ಈಗಲೂ ಇದೆ. ಯಾರಿಗೂ ತೊಂದರೆ ಮಾಡ್ತಾ ಇಲ್ಲಂತೆ. ಅದು ಅದೃಷ್ಟ ಮಾಡಿದವರಿಗೆ ಮಾತ್ರ ಕಾಣಿಸುತ್ತಂತೆ. ಅವಾಗಲೇ ಅಲ್ಲಿ ಪಾತಾಳ ಗಂಗೆ ಹತ್ರ ಗೈಡೆನ್ಸ್ ಏನು ಹೇಳಿದ್ರಲ್ಲ, ಕಂಡ್ರೂ ಸಮೇತ ಯಾರಿಗೂ ಹೇಳಬಾರ್ದಂತೆ. ಹೇಳಿದ್ರೆ ತುಂಬಾ ಲೈಫಲ್ಲಿ ಕೀಳ್ಮಟ್ಟಕ್ಕೆ ಜಾರಿ ಬಿಡ್ತಾರಂತೆ. ಅದನ್ನೇ ಮನಸ್ಸಲ್ಲೇ ಇಟ್ಕೊಂಡು ಕಾಪಾಡ್ಕೊಂಡು ಹೋದರೆ ಲೈಫಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ಕಾಣ್ತಾರಂತೆ. ಇದು ಏಳೆಡೆ ಸರ್ಪದ್ದು ಆವಿನ ಹುತ್ತ. ನಾವು ಇವಾಗ ಎಂಟ್ರೆನ್ಸ್ ಆಗಿ ಈ ಒಂದು ಗುಹೆ ಒಳಗಡೆ ಬಂದ್ವಿ. ಈಗ ಎಕ್ಸಿಟ್ ಆಗೋಣ. ಎಕ್ಸಿಟ್ ಆಗೋ ದಾರಿ ಹೆಂಗಿದೆ, ಸುರಂಗ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಇದೇ ಗುಹೆಯಲ್ಲಿ ನಾವು ಹಿಂಗೆ ಮುಂದೆ ಸಾಗಿದ್ರೆ ಮದ್ದಾನೇಶ್ವರ ಗುಡಿದೇನು ಗರ್ಭಗುಡಿ ನೋಡಿದ್ವಾ, ಆ ಗರ್ಭಗುಡಿಗೆ ಹೋಗೋ ದಾರಿ ಸುರಂಗ. ಬಂದೂಕ ತೋರಿಸಿದ್ನಲ್ಲ, ಆ ಜಾಗದ ಪಕ್ಕದಲ್ಲಿ ಒಂದು ಗುಹೆ ಜಾಲರಿ ಹಾಕಿದ್ರಲ್ಲ, ಆ ಜಾಗಕ್ಕೆ ಇದು ಕನೆಕ್ಟ್ ಆಗುತ್ತೆ. ಹೌದಾ? ಇದು ಎಕ್ಸಿಟ್ ಆಗೋ ಜಾಗ ಅಂತೆ ಹೇಳಿ. ಚಿತ್ರದುರ್ಗ ಒಂದು ಒಣಗ ಒಂದು ಒಣಗ ಒಂದು ಒಣಬೇಕು ಕಿಂಡಿ ಇದೆಯಲ್ಲ ಹಂಗೆ ಈ ತರ ಕಿಂಡಿ. ಈ ಮಕ್ಕಳನ್ನು ಸ್ವಲ್ಪ ಆಫ್ ಮಾಡಿ ಹೇಳಿದ್ರೆ ಮೇಲೆ ಎಕ್ಸಿಟ್ ಆರಾಮಾಗಿ ಹೋಗ್ಬೋದು. ಬೆಳಕಿದೆ ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ ಈ ಒಂದು ಕಿಂಡಿ, ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ ಈ ಒಂದು ಕಿಂಡಿಯಲ್ಲಿ ಎಕ್ಸಿಟ್ ಆಗೋದು ತುಂಬಾ ಕಷ್ಟ. ತೆಳಗಿದ್ರೆ ಪರವಾಗಿಲ್ಲ, ದಪ್ಪ ಇದ್ರೆ ದೇವ್ರಣ ಆಗಲ್ಲ. ಎಕ್ಸಿಟ್ ಆಗೋ ಜಾಗಕ್ಕಂತ ಬಂದ್ವಿ. ಈ ಥರ ಮೇಲ್ಗಡೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಹತ್ತುತ್ತಾ ಹತ್ತುತ್ತಾ ನಾವು ಹೋದ್ರೆ ಹೊರಗಿನ ಪ್ರಪಂಚನ ಕಾಣ್ತೀವಿ ಬನ್ನಿ. ನಮಗೀಗ ಹೊರಗಿನ ಪ್ರಪಂಚ ಕಾಣಿಸ್ತಾ ಇದೆ. ಫೈನಲಿ ನಾವು ಎಕ್ಸಿಟ್ ಆಗೋ ಜಾಗಕ್ಕೆ ಬಂದಿದ್ದೀವಿ ಬನ್ನಿ. ಎಕ್ಸಿಟ್ ಆಗೋ ದಾರಿ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ಫೈನಲಿ ಹೊರ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಡ್ವೆಂಚರ್ ಆಗಿತ್ತು, ಒಂಥರ ಸಾಹಸಮಯ ಕ್ರೀಡೆ ಇದ್ದಂಗೆ ಇತ್ತು. ಈ ಜಾಗ ಚೆನ್ನಾಗಿದೆ, ಎಲ್ಲರೂ ಈ ಜಾಗಕ್ಕೆ ವಿಸಿಟ್ ಮಾಡಿ ಇಲ್ಲಿನ ಇತಿಹಾಸ ತಿಳ್ಕೊಳ್ಳಿ. ಸಿಕ್ಕಾಪಟ್ಟೆ ಪವಾಡಗಳು ನಡೆದಿರೋ ಜಾಗ ಗೋಣಿ ಬಸಪ್ಪ ಮತ್ತು ಅವರ ತಂದೆ ಮದ್ದಾನೇಶ್ವರನ ಮಠ. ಇದೆಲ್ಲ ಅಂಡರ್ಗ್ರೌಂಡ್, ಇದೆಲ್ಲ ಅಂಡರ್ಗ್ರೌಂಡ್. ಇದೆಲ್ಲ ಪೂರ್ತಿ ನೆಲಮಾಳಿಗೆ ಇರ್ತಕ್ಕಂಥ ಜಾಗ ಇದು. ನೋಡೋದಕ್ಕೆ ಯಾವುದೇ ನೆಲ ಕಂಡಂಗೆ ಆಗುತ್ತೆ, ಬಟ್ ಕೆಳಗಡೆ ದೊಡ್ಡ ಸಾಮ್ರಾಜ್ಯನೇ ಇದೆ. ಕತ್ತಲಲ್ಲಿ ಸರಿಯಾಗಿ ಕಂಡಿಲ್ಲ, ತೋರ್ಸೋಕ್ಕಾಗಿಲ್ಲ. ಇಷ್ಟಿದೆ ಹ್ಞೂ ಹೋನ್ರಾ.